ಅನರ್ಹ ಶಾಸಕರ ವಿಚಾರದಲ್ಲಿ ತೀರ್ಪು ಬಂದ ಕೆಲವೇ ಗಂಟೆಗಳಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ನ ನಾಯಕಿ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ಅನರ್ಹತೆಯ ತೀರ್ಪಿಗೂ ಸಿಎಂ ಭೇಟಿಗೂ ಸಂಬಂಧ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ, ಆದರೆ ನಂಬಬೇಕಾದಿನ ಗೊತ್ತಾಗ್ತಾ ಇಲ್ಲ. ಬೆಳಗಾವಿ ರಾಜಕಾರಣ ತೀವ್ರ ಕುತೂಹಲ ಕೇಳಿಸ್ಕೊಳ್ತಾ ಇದೆ. ಅಲ್ಲಿ ಕಾರಣ ಇಷ್ಟೇ, ಒಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತೆ ಕಂಟೆಸ್ಟ್ ಮಾಡೋದು ನಿಜ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಇದ್ದಾರೆ, ಇನ್ನೊಂದು ಕಡೆ ಲಖನ್ ಜಾರಕಿಹೊಳಿ ನಿಲ್ಲಿಸಿದ್ರೆ ಹೇಗೆ, ಈ ಚರ್ಚೆ ಇದೆ. ಇದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಬೆಳಗಾವಿಗೆ ಹೋಗಿ ಎಷ್ಟರ ಮಟ್ಟಿಗೆ ಫೈಟ್ ಮಾಡಬಲ್ಲರು ಆ ಪ್ರಶ್ನೆ ಕೂಡ ಇದೆ. ಇದೆಲ್ಲದರ ಆಚೆಗೆ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡ್ಕೊಂಡು ಹೋಗಿದ್ದಾರೆ. ಅಕಸ್ಮಾತ್ ಅವ್ರನ್ನೇನಾದ್ರೂ ಮಾತನಾಡಿಸಿದ್ರೆ ಇಲ್ಲ ಎಲ್ಲ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ ಬಂದಿದೆ ಅಂತ ಹೇಳಬಹುದಾಗತ್ತೆ. ಆದರೆ ಇಲ್ಲಿ ಅಷ್ಟೇ ಉಳ್ಕೊಂಡಿಲ್ಲ, ಇಲ್ಲಿ ಅದರ ಆಚೆಗೆ ಏನಾದರೂ ಇದೆಯಾ? ಮೂರು ದಿನಗಳ ಹಿಂದೆನೆ ನಾನು ಮುಖ್ಯಮಂತ್ರಿಗಳ ಭೇಟಿಗೆ ಅನುಮತಿ ಪಡ್ಕೊಂಡಿದ್ದೆ, ಇವತ್ತು ಬಂದು ನಾನು ಮಾತನಾಡ್ಕೊಂಡು ಹೋಗಿದ್ದೀನಿ. ಮೂರು ದಿನಗಳ ಹಿಂದೆ ಮುಖ್ಯಮಂತ್ರಿಗಳು ಹಾವೇರಿಗೆ ಹೋಗಿದ್ರು, ಇವತ್ತು ಭೇಟಿ ಮಾಡಲಿಕ್ಕೆ ಸಿಎಂ BSY ಸೂಚನೆ ಕೊಟ್ಟಿದ್ರು, ನಾನು ಬಂದಿದ್ದೀನಿ ಮಾತನಾಡಿದ್ದೀನಿ. ಇಷ್ಟೇ, ರಾಜಕೀಯ ಚರ್ಚೆ ನಡೆಸಿಲ್ಲ, ಅಭಿವೃದ್ಧಿ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದೀನಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಆದರೆ ಅನರ್ಹ ಶಾಸಕರ ವಿಚಾರದಲ್ಲಿ ತೀರ್ಪು ಬರಲಿಕ್ಕೂ, ಉಪಚುನಾವಣೆ ದಿನಾಂಕ ನಿಗದಿಯಾಗಿರೋದಕ್ಕೂ, ಈಗ ಅವರವರೇ ಕ್ಯಾಂಡಿಡೇಟ್ ಆಗಿರೋದಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಗೂ ಸಾಕಷ್ಟು ಸಂಬಂಧಗಳಲ್ಲಿವೆ.